ನಾಗರಭವಿ ಅಕ್ಕಪಕ್ಕದಲ್ಲಿ ಮನೆ ತಗೊಳೋದ್ರ ಸುಮ್ಮನೆನಾ? ಇವಾಗ ನೀವು ಸೈಟ್ ತಗೊಂಡು ಮನೆ ಕಟ್ಟಿಸ್ಬೇಕು ಅಂತ ತಲೆನೋವು ಇಲ್ಲ ಸ್ನೇಹಿತರೆ, ಅದ್ಭುತವಾಗಿರುವಂತ ಮನೆ ಇದೆ. ಈ ಬಿಲ್ಡಿಂಗ್ ತಗೊಂಡ್ರೆ ಸರ್ ಆಲ್ಮೋಸ್ಟ್ ಅಲ್ಲಿ ಒಂದು 30,000 ರೂಪಾಯಿ ರೆಂಟ್ ಬರುತ್ತೆ ಸರ್ ತಿಂಗಳಿಗೆ. ಸರ್ ಇದೊಂದು 30-40 ಮೆಜರ್ಮೆಂಟ್ ಸೈಟ್, ಇದು ಕಂಪ್ಲೀಟ್ ಫರ್ನಿಶ್ಡ್ ಆಗಿದೆ, ಲೈಟಿಂದ ಹಿಡಿದು ಫ್ಯಾನ್ಸಿಂದ ಹಿಡಿದು ಎಲ್ಲ ಫಿಟ್ಟಿಂಗ್ ಆಗಿದೆ. ಆಲ್ಮೋಸ್ಟ್ ಅಲ್ಲಿ 2-3 ಇಂಚ್ ನೀರಿದೆ. ನೀಟಾಗಿ ಪ್ಲಾನ್ ಮಾಡಿ ಇಂಜಿನಿಯರ್ ಕಡೆಯಿಂದ ಸ್ಕೆಚ್ ಹಾಕಿಸಿ ನೀಟಾಗಿ ಮನೆ ಕಟ್ಟಿರುವಂಥದ್ದು. ಅದು ಯಾರನ್ನ ಬಂದು ನೋಡಿದ್ರು ವಾಸ್ತು ಇಲ್ಲ ಅಂತ ಹೇಳಲ್ಲ, ಅಷ್ಟು ನೀಟಾಗಿ ವಾಸ್ತು ಇದೆ. ಒಂದು ಸ್ಕೂಲ್ ಇಲ್ಲ ಸರ್, ನಮ್ಮ ಸುತ್ತಮುತ್ತ ಒಂದು 5 ಸ್ಕೂಲ್ ಇದೆ ಸರ್. ಸರ್ ಹೇಳ್ತಾರೋ ಬಜೆಟ್ಗೆ ವರ್ತಬಲ್ ಮನೆ ಅಂತಲೇ ಹೇಳ್ಬೋದು. ಏಕಾತ ಆಗಿರೋದ್ರಿಂದ 85-90% ವರೆಗೂ ಲೋನ್ ಸಿಗುತ್ತೆ. ಚಾನಲ್ ಕಡೆಯಿಂದ ಬಂದರೆ ನಾವು 5% ಡಿಸ್ಕೌಂಟ್ ಕೊಡ್ತೀವಿ ಸರ್. ಹಾಯ್ ಎಲ್ರಿಗೂ ನಮಸ್ಕಾರ, ನೀವು ನೋಡ್ತಿದ್ರೆ ಸೈಕಲ್ ಗ್ಯಾಪ್ ಚಾನಲ್, ನಾನು ನಿಮ್ಮ ಚೇತನ್ ನಾಯ್ಕ. ಸ್ನೇಹಿತರೆ, ತುಂಬ ಜನಕ್ಕೆ ಆಸೆ ಇರುತ್ತೆ, ಕನಸಿರುತ್ತೆ ಬೆಂಗಳೂರಲ್ಲಿ ಮನೆ ತಗೋಬೇಕು ಅಂತ. ಅದರಲ್ಲೂ ಎಕ್ಸ್ಪೆಷಲಿ ನಾಗರಭವಿ ಅಕ್ಕಪಕ್ಕದಲ್ಲಿ ತಗೊಳ್ಳೋದು ಭಾಳ ಕಷ್ಟ ಅಂತಲೇ ಹೇಳ್ಬೋದು. ಕಂಪ್ಲೀಟ್ ಮನೆ ರೆಡಿ ಇರುವಂಥ ಮನೆ. ಇವಾಗ ನೀವು ಸೈಟ್ ತೊಗೊಂಡು ಮನೆ ಕಟ್ಟಿಸ್ಬೇಕು ಅನ್ನೋ ತಲೆನೋವು ಇಲ್ಲ ಸ್ನೇಹಿತರೆ, ಅದ್ಭುತವಾಗಿರುವಂಥ ಮನೆ ಇದೆ. ಈ ಮನೆ ಫೆಸಿಲಿಟೀಸ್ ಏನೇನಿದೆ ಇದರ ಕಂಪ್ಲೀಟ್ ಮಾಹಿತಿನ ಕೊಡೋದಕ್ಕೆ ನಮ್ಮ ಜೊತೆ ಇದ್ದಾರೆ ತರುಣ್ ಅವರು. ಸರ್, ಹಾಯ್ ಸರ್. ಹಾಯ್ ಸರ್, ನಮಸ್ತೆ. ನಮಸ್ತೆ ಸರ್, ಚೆನ್ನಾಗಿದ್ದೀನಿ ಸರ್. ಈ ಮನೆ ಕಂಪ್ಲೀಟ್ ಮಾಹಿತಿನ ದಯವಿಟ್ಟು ನಮ್ಮ ವೀಕ್ಷಕರಿಗೆ ಕೊಡಿ ಸರ್. ಸರ್, ಖಂಡಿತ ಕೊಡ್ತೀನಿ, ಬನ್ನಿ ಸರ್. ಸರ್, ಇದು ಸರ್, ಇದು ಬಂದು ಪಾರ್ಕಿಂಗ್ ಏರಿಯಾ. ಓಕೆ, ಒಂದು ಆರಾಮಾಗಿ ಒಂದು 2 cars ನಿಲ್ಸ್ಕೊಬೋದು ಇಲ್ಲಿ ಪಾರ್ಕಿಂಗಲ್ಲಿ. ಓಕೆ, ಆ್ಯಂಡ್ ದೆನ್ ಈ ಕಡೆ ರೈಟ್ ಸೈಡ್ ನೋಡಿದ್ರೆ ನಮಗೆ ಕಂಪ್ಲೀಟ್ ವಾಟರ್ ಕನೆಕ್ಷನ್ ಸ್ವಿಚಸ್ ಆಗಿರ್ಬೋದು. ಓಕೆ, ಆಮೇಲೆ ಮೀಟರ್ ಬೋರ್ಡ್ ಎಲ್ಲ ಇಲ್ಲಿ ಫಿಕ್ಸ್ ಆಗಿದೆ. ಹ್ಞೂ, ಬನ್ನಿ ಸರ್. ಇದು ಲೈಟ್ ಪ್ಯಾಸೇಜ್ ಥರ ಬಿಟ್ಟಿದ್ದೀವಿ, ಒಂದು 5 feet ಓಕೆ ಪ್ಯಾಸೇಜ್ ಇದೆ. ಆ್ಯಂಡ್ ದೆನ್ ಇದು ಈ ಫ್ಲೋರ್ ಬಂದು ನಾವು ಕೆಳಗಡೆ ಸಿಂಗಲ್ BHK ಮಾಡಿದ್ದೀವಿ. ಸರಿ, ನೋಡ್ಬೋದು ಸರ್. ಬನ್ನಿ ಸರ್. ವಾವ್, ನೋಡಿ, ನಮ್ಮ ಏರಿಯಾದಲ್ಲಿ ಈಗ ಸೈಟ್ ವ್ಯಾಲ್ಯೂ ಏನಿದೆ ಅಂತೆಲ್ಲ ನಿಮಗೆ ಗೊತ್ತಿದೆ. ಬಟ್ ನಮ್ಮ ನಾಗರಭವಿ ಡಿ ಗ್ರೂಪಲ್ಲಿ ಒಂದು ಒಳ್ಳೆ ರೇಟಿಗೆ ನಾವು ಒಂದು ಮನೆ ವಿತ್ ಸೈಟ್ ವಿತ್ ಮನೆ ಕಟ್ಟಿರೋದಂಥದ್ದು ಕೊಡ್ತಾ ಇದ್ದೀವಿ. ಇದು ಬಂದು ಸಿಂಗಲ್ BHK ಇದೆ, ನಮ್ಮ ಕಂಪ್ಲೀಟ್ ಫರ್ನಿಶ್ಡ್ ಆಗಿದೆ. ಮೈನ್ ಡೋರ್ ಬಂದು ನಾವು ಟೀಕೂಟ್ ಹಾಕಿದ್ದೀವಿ. ದೆನ್ ದೇವ್ರ ಮನೆಗೆ ನಾವು ಟೀಕೂಟ್ ಹಾಕಿದ್ದೀವಿ. ಇನ್ನು ಮಿಕ್ಕಿದೆಲ್ಲ ಫೈನ್ ವುಡ್ ಹಾಕಿದ್ದೀವಿ. ಇದು ಬಂದು ನಮಗೆ ಕಿಚನ್ ಬರುತ್ತೆ, ಫುಲ್ ಫರ್ನಿಶ್ಡ್ ಆಗಿದೆ ಕಿಚನ್. ಓಕೆ, ಅಂದ್ರೆ ಈ ಮನೆಗೆ ತಗೊಂಡ್ ಬಂದವರು ಏನು ಖರ್ಚು ಮಾಡುವಾಗಿಲ್ಲ ಸರ್? ಏನು ಖರ್ಚು ಮಾಡಂಗಿಲ್ಲ ಸರ್, ಅವ್ರು ಬರ್ಬೋದು. ನೀಟಾಗಿ ನಾವು ಒಂದು ವಾಶ್ ಮಾಡಿಸ್ಕೊಡ್ತೀವಿ, ಪೊಸಿಷನ್ ಬರ್ಬೋದು ಸರ್, ತುಂಬಾ ಚೆನ್ನಾಗಿದೆ. ಓಕೆ, ಅಂಡ್ ದೆನ್ ಇದು ಬಂದು ವಾಶ್ರೂಮ್ ಸರ್. ಓಕೆ, ಫುಲ್ ಫರ್ನಿಶ್ ಆಗಿದೆ, ಫುಲ್ ಸೆಟಪ್ ಎಲ್ಲ ಮುಗಿದಿದೆ. ಓಕೆ ಸರ್, ಇದು ಟಿವಿ ಯೂನಿಟ್. ಓಕೆ, ಕಂಪ್ಲೀಟ್ ಟಿವಿ ಯೂನಿಟ್ ರೆಡಿ ಇದೆ. ಅಂಡ್ ದೆನ್ ಮೇಲ್ಗಡೆ ನೋಡ್ಬೋದು ಸರ್, ಫುಲ್ ಕಂಪ್ಲೀಟ್ ನಾವು POP ಮಾಡಿದೀವಿ. ಫ್ಯಾನ್ಸ್ ಎಲ್ಲ ನಾವು ಹಾಕ್ಬಿಟ್ಟಿದೀವಿ. ಅವ್ರೀಗ ಬರೋರು ಫ್ಯಾನ್ ತರಬೇಕು ಅಂತೇನಿಲ್ಲ, ನಾವು ಇದಕ್ಕೆ ಹೆಂಗೆ ಸೂಟಬಲ್ ಆಗಿದ್ರು ಆ ತರ ಫ್ಯಾನ್ಸ್ ಹಾಕಿದೀವಿ. ಸ್ವಿಚ್ ಎಲ್ಲ ಅಷ್ಟೇ, ನಾವು ಒಳ್ಳೆ ಬ್ರ್ಯಾಂಡೆಡ್ ಸ್ವಿಚ್ ಹಾಕ್ಸಿದೀವಿ. ಓಕೆ, ಇದು ಸಿಂಗಲ್ BHK ರೂಮು. ಎಲ್ಲರೂ ಸಿಂಗಲ್ BHK ರೂಮ್ ಅಲ್ಲಿ ನಿಮ್ಗೆ ಏನು ಮಾಡಿರಲ್ಲ, ಬಟ್ ನಾವು ಕಂಪ್ಲೀಟ್ ಫರ್ನಿಶ್ ಮಾಡಿದೀವಿ. ಮೇಲ್ಗಡೆ ಏನ್ ಬೇಕೋ ಯೂಸೇಜ್ ಇಟ್ಕೋಬಹುದು. ಆಮೇಲೆ ಎಲ್ಲ ಡೋರ್ಸ್ ಇದೆ, ಲಾಕ್ ಮಾಡಿದೀವಿ, ಅದು ಓಪನ್ ಇದೆ. ಓಕೆ, ಎಲ್ಲ ಇನ್ನು ಸ್ವಲ್ಪ ಐಟಮ್ಸ್ ಎಲ್ಲ ಕೆಲಸ ನಡೀತಾ ಇದೆ, ಸ್ವಲ್ಪ ವಾಶ್ ಮಾಡ್ಕೊಡ್ಬೇಕಷ್ಟೇ. ಕ್ಲೀನಿಂಗ್ ಮಾಡ್ಕೊಡ್ತೀವಿ, ಕ್ಲೀನಿಂಗ್ ಆಗುತ್ತೆ. ಈಗ ಒಂದು ಮಂತ್ ಆಯ್ತಲ್ಲ ಕೆಲಸ ಮುಗಿಸಿದೀವಿ. ಓಕೆ ಸರ್, ಇವಾಗ ಕೆಳಗಡೆ ವಿಶಾಲವಾಗಿರುವಂಥ ಹಾಲು, ಬೆಡ್ರೂಮು, ಅಡುಗೆ ಮನೆ ಎಲ್ಲ ತೋರಿಸಿದ್ರಿ. ಸೊ ಇದೇನು ಸರ್ ಇದು? ಸರ್, ಆ್ಯಕ್ಚುಲಿ ಬಂದು ಇದು ಒಂದು ಸಂಪಿದೆ, ಇದು ಸರಿ ಆಚೆಗಡೆ ಸಂಪಿದೆ. ಓಕೆ, ಇದು ಮೋಟ್ರು ಬೋರ್ ಓಕೆ, ಬೋರ್ ಇಲ್ಲಿದೆ, ಆಚೆ ಸಂಪಿದೆ. ಆಮೇಲೆ ಸರ್, ಇದು ಬಂದು 30-40 ಮೆಜರ್ಮೆಂಟ್ ಸೈಟ್, ಇದು 30-40 ನಾವು ಒಂದು ಸಿಂಗಲ್ BHK ಕೆಳಗಡೆ ಮಾಡಿದ್ದೀವಿ. ಬೇರೆಯವ್ರ ಥರ ಯಾಕೆಂದ್ರೆ ನಾವು 30-40 ಪೂರ್ತಿ ಮನೆ ಕಟ್ಟಲ್ಲ, ಯಾಕೆಂದ್ರೆ ನಿಮ್ಗೆ ಆಚೆಗಡೆ ತೋರಿಸ್ಬಿಟ್ಟು ಹೇಳ್ತೀನಿ. ನಾವು ನೀಟಾಗಿ ವಾಸ್ತು ಪ್ರಕಾರವಾಗಿ ಸುತ್ತಗಡೆ ನಾವು ಒಂದು 2.5 ಗ್ಯಾಪ್ ಬಿಟ್ಟಿದ್ದೀವಿ. ಓಕೆ, ಯಾಕೆಂದರೆ ಪಕ್ಕದ ಬಿಲ್ಡಿಂಗ್ ಅವ್ರು ಆಗಿರ್ಬೋದು, ಯಾರು ನಮಗೆ ಬೇಜಾರಾಗಬಾರ್ದು ಅಂತೇಳಿ ಸುತ್ತ ನಾವೊಂದು ನಮಗೂ ಡಿಸ್ಟರ್ಬೆನ್ಸ್ ಆಗಬಾರ್ದು, ಡಿಸ್ಟರ್ಬೆನ್ಸ್ ಆಗಬಾರ್ದು ಅಂತ ನಮ್ಮಿಂದ ಅವ್ರಿಗೂ ತೊಂದರೆ ಆಗಬಾರ್ದು. 2.5 ಗ್ಯಾಪ್ ಬಿಟ್ಟಿದ್ದೀವಿ, ಯಾಕೆಂದರೆ ನೀವೇ ನೋಡ್ಬೋದು, ಒಬ್ಬ ಮನುಷ್ಯ ನೀಟಾಗಿ ವಾಕ್ ಮಾಡ್ಬೋದು ಆರಾಮಾಗಿ, ಆರಾಮಾಗಿ ನಾವು ವಾಕಿಂಗ್ ಮಾಡ್ಬೋದು. ಆಮೇಲೆ ಸುತ್ತ ನಾವು ಸೇಫ್ಟಿ ಗ್ರಿಲ್ ಹಾಕಿದ್ದೀವಿ ಕಂಪ್ಲೀಟ್, ನಮ್ಗೆ ಈ ಸೈಡಿಂದ ಹಿಡಿದು ಅಪ್ ಟು ರೋಡ್ವರೆಗೂ ಗ್ರಿಲ್ ಇದೆ. ಸರ್, ಒಂದು ವಿಶೇಷವಾಗಿ ಏನು ಅಂದರೆ ನನಗೆ ಸಮಾಧಾನ ಅನಿಸಿದ್ದು, ಬೆಂಗಳೂರಲ್ಲಿ ಕೆಲವರಿಗೆ ನೀರಿನ ಕೆಲವೊಮ್ಮೆ ಸಮಸ್ಯೆ ಬಂದ್ಬಿಡುತ್ತೆ, ಈ ಕಡೆಲ್ಲ ಇರಲ್ಲ, ಆದರೂ ಕೂಡ ಬೋರ್ ಇಟ್ಟಿದ್ದೀರಾ? ನಮ್ಮ ಸುತ್ತಮುತ್ತಲು ನೀರಂತೂ ಏನು ಸಮಸ್ಯೆ ಇಲ್ಲ, ಆದರೂ ನಾವು ಸೇಫ್ಟಿ ಸೈಡ್ ಇರಲಿ ಅಂದ್ಬಿಟ್ಟು ಬೋರ್ ಹಾಕ್ಸಿದ್ದೀವಿ. ಆಲ್ಮೋಸ್ಟ್ ಅಲ್ಲಿ 2-3 ಇಂಚ್ ನೀರಿದೆ, ತುಂಬ ಚೆನ್ನಾಗಿದೆ. ನೀರಿನ ಸಮಸ್ಯೆನೇ ಇರಲ್ಲ, ನೀರೇ ಸಮಸ್ಯೆ ಇಲ್ಲ ಸರ್. ಈಗ ಮೇಲ್ಗಡೆ ಮನೆ ನೋಡೋಣ ಸರ್. ಬಿಡ್ರಿ ಸರ್. ಆಮೇಲೆ ಇನ್ನೊಂದೇನಂದರೆ, ನಾವು ಬೇರೆಯವ್ರ ಥರ ಲೋ ಕ್ವಾಲಿಟಿ ಮೆಟೀರಿಯಲ್ಸ್ ನಾವು ಯಾವುದು ಹಾಕಿಲ್ಲ. ಅವರು ಯಾರನ್ನ ಸೈಟ್ ವಿಸಿಟ್ ಮಾಡಿದವ್ರು ನೋಡ್ಬೋದು, ಇದು ತುಂಬಾ ಚೆನ್ನಾಗಿದೆ ಮೆಟೀರಿಯಲ್. ನಾವೆಲ್ಲ ಕಾಸ್ಟ್ಲಿ ಮೆಟೀರಿಯಲ್ ಹಾಕಿದ್ದೀವಿ, ಸ್ಟೇನ್ಲೆಸ್ ಸ್ಟೀಲು.
ಹಾಕಿದ್ದೀವಿ, ತುಂಬ ಕಾಸ್ಟ್ಲಿ ಮೆಟೀರಿಯಲ್ ಹಾಕಿದ್ದೀವಿ. ಆಮೇಲೆ ಗ್ಲಾಸು ಅಷ್ಟೇ ನೋಡ್ಬೋದು ನೀವು, ಎಷ್ಟು ಜೋರಾಗಿ ಕೊಡದೆ ನಾನು. ಟಫನ್ ಗ್ಲಾಸ್ ಅನ್ಸುತ್ತೆ, ಟಫನ್ ಗ್ಲಾಸು ಸರ್, ಗಟ್ಟಿ ಇದೆ ಬಟ್ ನಾವು ಬೇರೆಯವ್ರ ಥರ ಟೊಳ್ಳು ಹಾಕಿಲ್ಲ, ತುಂಬ ಚೆನ್ನಾಗಿರೋದೆ ಹಾಕಿದ್ದೀವಿ. ಓಕೆ, ಇದು ಬಂದು ನಮಗೆ 2BHK ಮನೆ ಇದೆ ಮೇಲ್ಗಡೆ. ಓಕೆ, 2BHK ಮನೆ ಸೊ ಇಲ್ಲೂ ಕೂಡ ಸ್ಪೇಸ್ ನಮಗೆ ವಿಶಾಲವಾಗಿದೆ ಸರ್. ವಿಶಾಲವಾಗಿ ಸ್ಪೇಸ್ ಬಿಟ್ಟಿದ್ದೀವಿ. ಓಕೆ, ಸ್ಪೇಸ್ ಬಿಟ್ಟಿದ್ದೀವಿ. ಆ್ಯಂಡ್ ದೆನ್ ಇದು ಸಹ ನಮಗೆ ಕಂಪ್ಲೀಟ್ ಟೀ ಕುಡ್ ಬರುತ್ತೆ, ಇದು ಮೇನ್ ಡೋರ್ ನಾವು ಟೀ ಕುಡ್ ಮಾಡಿದ್ದೀವಿ. ಓಕೆ, ವಾವ್ ನೋಡಿ ಹೆಂಗಿದೆ, ಇದು ವಿಶಾಲವಾಗಿದೆ, ವಿಶಾಲವಾಗಿದೆ. ಯಾಕೆಂದ್ರೆ 30-40 ಮನೆ 2BHK ಒಬ್ಬೊಬ್ರು ಚಿಕ್ಕದ್ ಮಾಡ್ತಾರೆ, ಬಟ್ ನಾವು ಹಾಲ್ ಇಂದ ಹಿಡಿದು ಪ್ರತಿಯೊಂದು ದೊಡ್ಡದಾಗಿ ಮಾಡಿದೀವಿ. ಓಕೆ, ಸೇಮ್ ಆಸ್ ಇಟ್ ಇಸ್ ಕೆಳಗಡೆ ನಾವು ಏನು ಮಾಡಿದೀವಿ ಅದೇ ರೀತಿ ಮೇನ್ ಡೋರ್ ಟೀ ಕುಡ್ ಇದೆ, ದೇವ್ರ ಮನೆಯೂ ಟೀ ಕುಡ್ ಮಾಡಿದ್ದೀವಿ. ಆಮೇಲೆ ಇದು ಓಪನ್ ಕಿಚನ್ ಮಾಡಿದ್ದೀವಿ, ಈ ಕಡೆ ಡೈನಿಂಗ್ ಹಾಲ್ ಮಾಡ್ಕೊಬೋದು, ಆ ಕಡೆ ಕಿಚನ್ ಇದೆ. ಇಲ್ಲೂ ಅಷ್ಟೇ ನಾವು ಒಂದು ಪ್ಯಾಸೇಜ್ ಕೊಟ್ಟಿದ್ದೀವಿ ಡೋರ್ಗೆ. ಕಂಪ್ಲೀಟ್ ಫರ್ನಿಶ್ಡ್ ಆಗಿದೆ, ಲೈಟಿಂದ ಹಿಡಿದು ಫ್ಯಾನ್ಸಿಂದ ಹಿಡಿದು ಎಲ್ಲ ಫಿಟ್ಟಿಂಗ್ ಆಗಿದೆ ನೋಡಿ. ಸ್ನೇಹಿತರೆ ನೀವು ನೋಡ್ತಾ ಇರ್ತೀರಾ, 30-40 ಸೆಟಲ್ಲಿ ಕೆಲವರು ಜಾಗನ ಹಾಳು ಮಾಡಿರ್ತಾರೆ, ತುಂಬ ಸ್ಪೇಸ್ನ ವೇಸ್ಟ್ ಮಾಡಿರ್ತಾರೆ. ಸೊ ಆ ಥರ ಇವ್ರು ಮಾಡಿಲ್ಲ, ನೀಟಾಗಿ ಪ್ಲ್ಯಾನ್ ಮಾಡಿ ಇಂಜಿನಿಯರ್ ಕಡೆಯಿಂದ ಸ್ಕೆಚ್ ಹಾಕಿಸಿ ನೀಟಾಗಿ ಮನೆ ಕಟ್ಟಿರುವಂಥದ್ದು ನಾವು ನೋಡ್ತಾ ಇರ್ಬೋದು. ಒಂದೊಂದು ಅಡಿ ಜಾಗ ಕೂಡ ವೇಸ್ಟ್ ಮಾಡಿಲ್ಲ, ನೋಡೋಣ ಬನ್ನಿ ಸರ್. ಇದು ಒಂದು ರೂಮು ವಿತ್ ಅಟ್ಯಾಚ್ ಬಾತ್ರೂಮ್ ಇದೆ. ಓಕೆ, ಅದು ಅಟ್ಯಾಚ್ ಬಾತ್ರೂಮ್ ಮಾಡಿದ್ದೀವಿ, ಫ್ಯಾನ್ಸ್ ಇದೆ, ಇಂಟೀರಿಯರ್ ವರ್ಕ್ ಮಾಡಿದ್ದೀವಿ, ಅದ್ರ ಜೊತೆಗೆ ಒಂದು ಸಿಂಕುನು ಅಷ್ಟೇ ನಾವು ಇಲ್ಲಿ ಕೊಟ್ಟಿದ್ದೀವಿ. ಆಚೆಗೆ ಓಕೆ, ಸಿಂಕು ಸಹ ಇಲ್ಲೇ ಕೊಟ್ಟಿದ್ದೀವಿ. ಇನ್ನು ಏಕೆಂದರೆ ಸರ್, ನಾವು ಮೇಯ್ನ್ ಬಂದು ನೀಟಾಗಿ ಆರ್ಕಿಟೆಕ್ಟರ್ ಇಟ್ಕೊಂಡು ಮಾಡಿಸಿರೋದು, ಆಮೇಲೆ ವಾಸ್ತು ಪ್ರಕಾರ ನೀಟಾಗಿ ಮಾಡಿದ್ದೀವಿ. ವಾಸ್ತು ಯಾರನ್ನ ಬಂದು ನೋಡಿದ್ರು ವಾಸ್ತು ಇಲ್ಲ ಅಂತ ಹೇಳಲ್ಲ, ಅಷ್ಟು ನೀಟಾಗಿ ವಾಸ್ತು ಇದೆ. ಯಾಕೆಂದರೆ ಕೆಳಗಡೆ ನಾವು ಕಂಪ್ಲೀಟ್ ಒಂದು ರೌಂಡ್ ಹೋಗ್ಬೋದು, 2.5 feet ನಾವು ಬಿಟ್ಟಿದ್ದೀವಿ. ಮೇಲೂ ಅಷ್ಟೇ ನಾವು ಕಂಪ್ಲೀಟ್ 1.5 ಜಾಗ ಬಿಟ್ಟಿದ್ದೀವಿ ಮೇಲೆ ಪ್ಯಾಸೇಜ್ ಎಲ್ಲ. ಇದು ನೀವು ಟಿವಿ ಕಂಪಾರ್ಟ್ಮೆಂಟ್ ನೋಡ್ಬೋದು, ಕೆಳಗಡೆ ಟಿವಿ ಕಂಪಾರ್ಟ್ಮೆಂಟ್ ನಾವು ಬೇರೆ ಥರ ಮಾಡಿದ್ದೀವಿ. ಇಲ್ಲೂ ಸಹ ಟಿವಿ ಕಂಪಾರ್ಟ್ಮೆಂಟ್ ಬೇರೆ ಥರ ಮಾಡಿದ್ದೀವಿ, ಬೇರೆಯವ್ರ ಥರ ನಾವು ಹುಟ್ಟು ಲೋಕಲ್ ಹಾಕಿಲ್ಲ. ನೀವೇ ನೋಡ್ಬೋದು ಎಷ್ಟು ಜೋರ ಕುಡಿತಾ ಇದ್ದೀನಿ ಅಂತ. ಕಂಪ್ಲೀಟ್ ಗುಡ್ ಕ್ವಾಲಿಟಿ, ಗುಡ್ ಕ್ವಾಲಿಟಿ. ಓಕೆ, ಇದೊಂದು ರೂಮ್ ಇದೆ, ಇಲ್ಲಿಗೆ ನಾವು ಇದಕ್ಕೆ ನಾವು ಅಟ್ಯಾಚ್ ಬಾತ್ರೂಮ್ ಮಾಡಿಲ್ಲ, ಕಾಮನ್ ಟಾಯ್ಲೆಟ್ ಅಲ್ಲಿ ಕೊಟ್ಟಿದ್ದೀವಿ, ಒಂದಕ್ಕೆ ಮಾತ್ರ ನಾವು ಅಟ್ಯಾಚ್ ಬಾತ್ರೂಮ್ ಮಾಡಿದ್ದೀವಿ. ಇದು ಕಂಪ್ಲೀಟ್ ಫರ್ನಿಶ್ ಆಗಿದೆ. ಓಕೆ, ಇದು ನೋಡ್ಬೋದು ಸರ್, ಕಂಪ್ಲೀಟ್ ಫರ್ನಿಶ್. ಇಲ್ಲಿ ಎಲ್ಲರೂ ಥಿಂಗ್ಸ್ ಏನಾದ್ರು ಇಟ್ಕೋಬೋದು ಬೇಕಾದ್ರೆ ಇಟ್ಕೋಬೋದು ಸರ್. ಓಕೆ ಸರ್, PUP ಫ್ಯಾನು ಕಬರ್ಡು ಕಂಪ್ಲೀಟ್, ಏನು ಮನೆಗೆ ಬಂದವ್ರಿಗೆ ಏನು ತಗೊಳ್ಳೋ ಮಾಡೋ ಅವಶ್ಯಕತೆ ಏನು ಇಲ್ಲ ಸರ್. ಅವ್ರು ಆರಾಮಾಗಿ ಬಂದು ನಾವು ಯಾರನ್ನ ಕಸ್ಟಮರ್ಸ್ ಬಂದ ವ್ಯಾಪಾರ ಆದಮೇಲೆ ನಾವು ಒಂದು ಕೋಟ್ ಪೇಂಟ್ ಮಾಡಬೇಕು, ಪೇಂಟ್ ಮಾಡಿಕೊಡ್ತೀವಿ, ಕ್ಲೀನಿಂಗ್ ಇರುತ್ತೆ, ಕ್ಲೀನಿಂಗ್ ಮಾಡಿ ಅವ್ರು ನಿಮ್ಮ ಕೈ ಕೊಡ್ತೀವಿ ಸರ್ ನಾವು. ಓಕೆ ಸರ್, ಇದೊಂದು ಕಾಮನ್ ಟಾಯ್ಲೆಟ್, ಇದೊಂದು ಕಾಮನ್ ಟಾಯ್ಲೆಟ್ ಇದೆ. ಓಕೆ, ಅಡ್ಜಸ್ಟ್ ಎಲ್ಲ ಕಂಪ್ಲೀಟ್ ಫಿಕ್ಸಲ್ ಆಗಿದೆ ನಮಗೆ, ಎಲ್ಲ ಫಿಕ್ಸ್ ಮಾಡಿದ್ದೀವಿ. ಒಂದು ಸ್ವಲ್ಪ ಒಂದು 10% ಕೆಲಸ ಇದೆ, ಮಾಡಿಕೊಡ್ತೀವಿ. ಆಮೇಲೆ UPS ಸಹ ನಾವು ಫಿಕ್ಸೆಡ್ ಮಾಡಿದ್ದೀವಿ. ಹೌದಾ, UPS ಅಂದರೆ ಕನೆಕ್ಷನ್ ಇದೆ, ಅವ್ರು UPS ಹಾಕೊಬೋದು. UPS ಕನೆಕ್ಷನ್ ಸಹ ಮಾಡಿದ್ದೀವಿ. ಓಕೆ, ಎಲ್ಲ ರೆಡಿ ಇದೆ. ಇದೆಲ್ಲ ಕಬೋರ್ಡ್ ಇಲ್ಲಿ ಕಿಚನ್ ಸರ್, ಎಲ್ಲ ಫೈನ್ ವುಡ್ ಸರ್ ನಾವು ಮಾಡಿರೋದು. ಓಕೆ, ಕಂಪ್ಲೀಟು ಕಿಚನ್ದೆಲ್ಲ ಫೈನ್ ವುಡ್ಡು, ಕಿಚನ್ನು ಮತ್ತು ವಿಂಡೋ ಡೋರ್ಸ್ಗಳು, ಆಮೇಲೆ ರೂಮ್ಸ್ ಡೋರ್ಸ್ ಎಲ್ಲ ಫೈನ್ ವುಡ್ ಹಾಕಿದ್ದೀವಿ. ಓಕೆ ಸರ್, ಈಗ ನಿಮಗೆ ಹೇಳೋದಾದರೆ ಎಲ್ಲ ಫೆಸಿಲಿಟೀಸ್ ಇದೆ. ಈಗ ಒಬ್ಬ ಕಸ್ಟಮರ್ ಕೇಳ್ತಾರೆ ಸರ್, ಕಾಮನ್ ಕಾಮೆಂಟ್ ಮಾಡ್ತಾರೆ, ಈ ಮನೆನ ಯಾಕೆ ತೊಗೋಬೇಕು, ಇವಾಗ ಫ್ಲ್ಯಾಟ್ಗಳಲ್ಲೇ ಮನೆ ಸಿಗುತ್ತೆ ಕಡಿಮೆಗೆ, ಅಲ್ಲೇ ಹೋಗ್ಬೋದಲ್ಲ ಅಂತ. ಸೊ ಇದ್ರ ವಿಶೇಷತೆ ಏನು ಸರ್ ನಿಮ್ಗೆ ಅನ್ಸೋ ಪ್ರಕಾರ? ಸರ್, ಇದ್ರ ವಿಶೇಷತೆ ನಾನು ಏನು ಹೇಳೋಕ್ಕಾಗಲ್ಲ ನಿಮಗೆ. ನಾಗರಬಾವಿಲಿ ಇವಾಗ ನಾವು ಒಂದು ಸೈಟ್ ತೊಗೋತೀವಿ ಅಂದರೆ 1.5 crore ಇರುತ್ತೆ ಸರ್. ಈಗ ನಮಗೆ ನಿಯರ್ಬೈ ಈ ನಮ್ಮ ಸೈಟಿಂದ ಹಿಡಿದು ಸೈಟಿಂದ ಒಂದು 500 meters ಹೋದರೆ ನಿಮಗೆ ರಿಲಯನ್ಸ್ ಫ್ರೆಶ್ ಇದೆ, ಆ್ಯಂಡ್ ಅಗಸ್ಯ ಸ್ಕೂಲ್ ಇದೆ, ಆಮೇಲೆ ಪಾರ್ಕ್ಸ್ ಇದೆ. ಇದರಿಂದ 4th road ನಮ್ಗೆ ಪಾರ್ಕ್ ಇದೆ, ದೆನ್ ಹೋಟ್ಲುಗಳಿದೆ, ಒಳ್ಳೊಳ್ಳೆ ಸರ್ಕಲ್ಸ್ ಇದೆ. ಇಲ್ಲಿಂದ ನಮಗೆ BDA complex 2 kilometers ಇದೆ, ಇಲ್ಲಿಂದ ಪಾಪ್ರೆಡಿಪ್ಪಳ್ಯ ಸರ್ಕಲ್ 1.5 kilometers ಇದೆ. ತಿರ್ಗಾ ನಮಗೆ ಇಲ್ಲಿಂದ ನಮ್ಮ KLA ಲಾ ಕಾಲೇಜು 3.5 kilometers KLA ಲಾ ಕಾಲೇಜ್ ಇದೆ. ಇಲ್ಲಿಂದ ಕಂಪ್ಲೀಟ್ ಒಂದು 5-6 kilometers ಹೋದರೆ ನಮಗೆ ನೈಂಡಳ್ಳಿ ಮೆಟ್ರೋ ಸ್ಟೇಷನ್ ಸಿಗುತ್ತೆ. ಎಲ್ಲ ಫೆಸಿಲಿಟೀಸ್ ಕೂಡ ಇದೆ, ಎಲ್ಲ ಫೆಸಿಲಿಟೀಸ್ ಇದೆ. ಆಮೇಲೆ ಒಂದು ಸ್ಕೂಲ್ ಇಲ್ಲ ಸರ್, ನಮ್ಮ ಸುತ್ತಮುತ್ತ ಒಂದು 5 schools ಇದೆ ಸರ್. ಇಲ್ಲಿಂದ ನಮ್ಮ ಸೈಟಿಂದ ಹಿಡಿದು ಈ ಕಂಪ್ಲೀಟ್ ಒಂದು 2 kilometers ಒಳಗಡೆ ಒಂದು 8 schools ಸಿಗುತ್ತೆ ನಮಗೆ. ಓಕೆ, ತುಂಬ ಚೆನ್ನಾಗಿದೆ, ಸ್ಕೂಲ್ ಫೆಸಿಲಿಟೀಸ್ ಇದೆ. ಆಮೇಲೆ ಕಂಪ್ಲೀಟ್ ನಮಗೆ ತರಕಾರಿ ಅಂಗಡಿಗಳಾಗಿರ್ಬೋದು ಎಲ್ಲ ನಿಯರ್ ಬೈ ಇದೆ ಸರ್. ಓಕೆ ಸ್ನೇಹಿತರೆ, ನೀವು ನೋಡಿದಂಥ ಮನೆ ನಾರ್ತ್ ಫೇಸಿಂಗಲ್ಲಿ ಇದೆ, ವೆಸ್ಟ್ ಫೇಸಿಂಗಲ್ಲಿ ರೋಡ್ ಬರುತ್ತೆ. ಇದು ಬಂದು ಡಬಲ್ ಬೆಡ್ರೂಮು, ವಿಶಾಲವಾಗಿರುವಂಥ ಹಾಲು, ಅಡುಗೆ ಮನೆ, ವಾಶ್ರೂಮ್ ಕೂಡ ಇದೆ, ದೇವ್ರ ಮನೆ ಕೂಡ ಇದೆ ಸ್ನೇಹಿತರೆ. ಹಾಗೆ ಟಾಪಲ್ಲಿ ಏನಿದೆ ಅಂತ ನೋಡೋಣ ಸರ್. ನೋಡೋಣ ಸರ್, ಫ್ಯೂಚರಲ್ಲಿ ಬೇಕಾದರೆ ಇಲ್ಲಿ ಮನೆ ಕಟ್ಕೋಬೋದು, ಅದಕ್ಕೆ ಪಿಲ್ಲರ್ ಕೂಡ. ಹೌದು, ನಾವೆಲ್ಲ ಫೆಸಿಲಿಟೀಸ್ ಬಿಟ್ಟಿದ್ದೀವಿ. ಓಕೆ, ಅವ್ರು ಬೇಕಾದಾಗ ಆಲ್ಮೋಸ್ಟ್ ಅಲ್ಲಿ ಇನ್ನೊಂದು ಫ್ಲೋರ್ ಕಟ್ಕೊಬೋದು, ಡೂಪ್ಲೆಕ್ಸ್ ಆರ ಮಾಡ್ಕೊಬೋದು, ಅವ್ರು ಹೆಂಗ್ ಬೇಕಾದ್ರೆ ಒಂದು ಫ್ಲೋರ್ ಬೇಕಾದ್ರೆ ಕಟ್ಕೋಬೋದು, 2 floors ಬೇಕಾದ್ರೆ ಕಟ್ಕೋಬೋದು. ತುಂಬ ಚೆನ್ನಾಗಿ ವಿಶಾಲವಾಗಿ ಮಾಡಿದ್ದೀವಿ. ಓಕೆ, ಟ್ಯಾಂಕು ಮೇಲಿಟ್ಟಿದ್ದೀವಿ, ಕಾವೇರಿ ವಾಟ್ರ್ ಇದೆ, ಬೋರ್ ಇದೆ, ಸಂಪ್ ಇದೆ, ಎಲ್ಲ ಕಂಪ್ಲೀಟ್ ನಾವು ಫೆಸಿಲೈಸ್ ಮಾಡಿಟ್ಟಿದ್ದೀವಿ ಸರ್. ಸರ್, ಈಗ
ಈ ಒಂದು ಮನೆ ಏನು ಬಜೆಟ್ ಸರ್ ನಿಮ್ಮ ಪ್ಲಾನಿಂಗ್ ಪ್ರಕಾರ? ಸರ್, ನಮ್ಮದು ಬಂದು 30-40 ಸೈಟು. ನಾನು ಆವಾಗಲೇ ಹೇಳ್ದಂಗೆ ನಿಮಗೆ ಕೆಳಗಡೆ ಹೇಳಿದ್ವಿ, ಒಂದು 30-40 ಸೈಟ್ ತೊಳಕ್ಕೆ ನಮ್ಗೆ 1.5 ಕೋಟಿ ಬೇಕಾಗುತ್ತೆ ಅಂತ. ಬಟ್ ನಾವು ಇದು ಕೋಟ್ ಮಾಡ್ತಾ ಇರೋದು ಬಂದು ಸರ್ ಫುಲ್ ಕಂಪ್ಲೀಟ್ ಫರ್ನಿಚ್ಡು, 1,00,00,55 ಕೋಟ್ ಮಾಡ್ತಾ ಇದ್ದೀವಿ ಸರ್. 1,55,00,000 ಕೋಟ್ ಮಾಡ್ತೀವಿ. 1,55,00,000 ಕೋಟ್ ಮಾಡ್ತಾ ಇದ್ದೀವಿ. ನೆಗೋಷಿಯಬಲ್ ಮಾಡ್ತೀವಿ ಸರ್. ಏನಾದರೂ ನಮ್ಮ ಚಾನಲ್ ಕಡೆಯಿಂದ ಬಂದರೆ ಏನಾದರೂ ನೆಗೋಷಿಯಬಲ್ ಇರುತ್ತಾ? ಹೇಗೆ ಚಾನಲ್ ಕಡೆಯಿಂದ ಬಂದರೆ ನಾವು 5% ಡಿಸ್ಕೌಂಟ್ ಕೊಡ್ತೀವಿ ಸರ್. ನೆಗೋಷಿಯಬಲ್ ಅಲ್ಲಿ 5% ಡಿಸ್ಕೌಂಟ್ ಕೊಡ್ತೀವಿ. ನೆಗೋಷಿಯಬಲ್ ಕೂಡ ಆಗುತ್ತೆ ಖಂಡಿತ. ಜೊತೆಗೆ ಏನು ಮಾತಾಡಿರ್ತೀವಿ 5% ಡಿಸ್ಕೌಂಟ್ ಇರುತ್ತೆ ಖಂಡಿತ ಸರ್. ಈಗ ಕೆಲವ್ರಿಗೆ ಮನೆ ಇರುತ್ತೆ, ರೆಂಟಲ್ ಪರ್ಪಸ್ಗೋಸ್ಕರ ಮನೆ ತೊಗೋಬೇಕು ಇನ್ಕಮ್ಗೆ ಅಂತ ಯೋಚನೆ ಮಾಡ್ತಾ ಇರ್ತಾರೆ. ಅಂಥವ್ರು ಏನಾದರೂ ತೊಗೊಳ್ಳೋದಾದರೆ ಅವ್ರಿಗೆ ಇನ್ಕಮ್ ಏನು ಬರ್ಬೋದು ಸರ್ ಈ ಬಿಲ್ಡಿಂಗಿಂದ? ಸರ್, ಆಲ್ಮೋಸ್ಟ್ ಆಲು ಈಗ ಬೇರೆ ಕಡೆ ಅವ್ರ ಸ್ವಂತ ಮನೇಲಿ ಒಳ್ಳೆ ಡ್ಯೂಪ್ಲೆಕ್ಸ್ ಮನೇಲಿ ಇರ್ತಾರೆ, ಅವ್ರ ಬಾಡಿಗೆ ಪರ್ಪಸ್ ತಿಂಗಳಿಗೆ ಇಷ್ಟು ಇನ್ಕಮ್ ಅಂತ ಬರಬೇಕು ಅಂತ ಅಂದರೆ ಈ ಬಿಲ್ಡಿಂಗ್ ತೊಗೊಂಡ್ರೆ ಸರ್ ಆಲ್ಮೋಸ್ಟ್ ಆಲ್ 30,000 ರೂಪಾಯಿ ರೆಂಟ್ ಬರುತ್ತೆ ಸರ್ ತಿಂಗಳಿಗೆ. ಕೆಳಗಡೆ ಸಿಂಗಲ್ BHK ಮತ್ತು ಮೇಲ್ಗಡೆ 2 BHK ಎರಡು ಸೇರಿ 1,30,000 ರೆಂಟ್ ತೊಗೊಬೋದು ಸರ್ ಆರಾಮಾಗಿ. ಓಕೆ, 30,000 ಅವ್ರಿಗೆ ಬೆನಿಫಿಟ್ಸ್ ಇದೆ. ಹೌದು, ಪರ್ ಮಂತ್ಗೆ ತೊಗೊಬೋದು ಸರ್. ಓಕೆ, ಕೆಳಗಡೆ ಬೋರ್ ಇದೆ. ಹೌದು, ವಾಟರ್ ಕನೆಕ್ಷನ್ಸ್ ಇದೆ, ಸ್ಪೇಸ್ ಬಿಟ್ಟಿದ್ದೀರಾ, ವಿಶಾಲವಾಗಿದೆ ಖಂಡಿತ ಸರ್. ಸರಿ, ಇವಾಗ ಇನ್ನು ಕೆಲವೊಂದು ಅಕ್ಕಪಕ್ಕದಲ್ಲಿ ಇರುವಂಥ ಲೊಕೇಶನ್ಸ್, ಆಮೇಲೆ ನಾನು ಬರ್ತಾ ನೋಡಿದೆ ಕಿಂಗ್ಸ್ ಕ್ಲಬ್ ನಿಯರೇ ಇರುವಂಥದ್ದು. ಹೌದು ಸರ್, ಕಿಂಗ್ಸ್ ಕ್ಲಬ್ ನಮಗೆ ಇಲ್ಲಿಂದ 500 meters ಇದೆ ಸರ್ ಕಿಂಗ್ಸ್. ಅಷ್ಟೇನಾ? ಹೌದು ಸರ್, 500 meters ಅಷ್ಟೇ ಸರ್. ಓಕೆ, ಅಂದರೆ ಈ ಕಡೆನೂ ಮೇನ್ ರೋಡು ಉದ್ದಿನಪಾಳೆ ಸರ್ಕಲ್ ಬರುತ್ತೆ. ಈ ರೋಡ್ ಹತ್ರ ಹೋದರೆ ಇಲ್ಲಿಂದ 5 minutes ನಮಗೆ ಹೋಟೆಲ್ಸ್ ಇದೆ, ಸ್ಕೂಲ್ಸ್ ಇದೆ, ಆಮೇಲೆ ದೇವಸ್ಥಾನಗಳು. ಉಡುಪಿ ಉಪಹಾರ ಇದೆ ಅಲ್ಲಿ, ಉಡುಪಿ ಉಪಹಾರ ಹೋಟೆಲ್ ಇದೆ ಕಾರ್ನರ್ ಅಲ್ಲಿ. ಆಮೇಲೆ ನಮಗೆ ಅದರ ಆಪೋಸಿಟ್ ಅಲ್ಲಿ ರಿಲಯನ್ಸ್ ಮಾರ್ಟ್ ಇದೆ. ಹೌದು, ರಿಲಯನ್ಸ್ ಮಾರ್ಟ್ ಇದೆ. ಡೈಲಿ ನಮ್ಗೆ ಬೇಕಾದಂಥದ್ದು ತರಕಾರಿಗಳಾಗಿರ್ಬೋದು, ರೇಷನ್ ಐಟಮ್ಸ್ ಆಗಿರ್ಬೋದು, ಎಲ್ಲ ಬಲ್ಕಾಗೆ ನಮಗೀಗ ಇಲ್ಲಿಂದ RMC ಹೋಗಬೇಕು ಅಂತ ಅವಶ್ಯಕತೆ ಇಲ್ಲ. ಇಲ್ಲೇ ಕಂಪ್ಲೀಟ್ ನಮಗೆ ಒಳ್ಳೊಳ್ಳೆ ಮಾಲ್ ಇದೆ, RMC ವಾರ್ಡ್ ಇಲ್ಲೇ ಮಾಲ್ ಇದೆ, ಮಾರ್ಟ್ ಇದೆ, ತರಕಾರಿ ಸಿಗುತ್ತೆ, ಮಕ್ಕಳು ಸ್ಕೂಲ್ಗೆ ಹೋಗ್ಬೇಕಂದ್ರೆ ಪಕ್ಕದಲ್ಲಿ ಸ್ಕೂಲ್ ಇದೆ. ಹೌದು, ಹೋಟೆಲ್ಸ್ ಇದೆ ಸರ್, 5-6 ಸ್ಕೂಲ್ ಇದೆ ನಮ್ಮ ಸುತ್ತಮುತ್ತ. ಪಾರ್ಟಿ ಮಾಡ್ತೀನಿ ಅಂದರೆ ಕಿಂಗ್ಸ್ ಕ್ಲಬ್ ಇದೆ. ಹೌದು, ಕಿಂಗ್ಸ್ ಕ್ಲಬ್ ಇದೆ, ಎಲ್ಲ ಥರ ಫೆಸಿಲಿಟೀಸ್ ಇದೆ. ಹೌದು ಸರ್, ಇದರ ಎಕ್ಸಾಕ್ಟ್ ಲೊಕೇಶನ್ ಹೇಳ್ತೀರಾ ಸರ್? ಸರ್, ಇದು ಎಕ್ಸಾಕ್ಟ್ ಲೊಕೇಶನ್ ಬಂದು ನಮ್ಮ ನಾಗರಬಾವಿ ಡಿ ಗ್ರೂಪ್ ಅಂತ ಹೇಳಿದ್ದು, ನಿಯರ್ ನಮ್ಮ ಪಾಪರಡಿಪ್ಪಳೆ ಸರ್ಕಲ್ಲು. ಅಲ್ಲಿಂದ ನೀವು ಮುಂದೆ ಬಂದರೆ ದೀಪಕ್ ಕಾಂಪ್ಲೆಕ್ಸ್ ಬರುತ್ತೆ. ಓಕೆ, ದೀಪಕ್ ಕಾಂಪ್ಲೆಕ್ಸ್ ಅಂದರೆ ಅಂಬೇಡ್ಕರ್ ಕಾಲೇಜ್ ಆಪೋಸಿಟ್ ರೋಡು. ಹೌದು ಸರ್, ಅಂಬೇಡ್ಕರ್ ಕಾಲೇಜಿಂದ ದೀಪಕ್ ಕಾಂಪ್ಲೆಕ್ಸ್ ಅಂತ ಬರುತ್ತೆ ಸರ್. ಅಲ್ಲಿಂದ ನಮಗೆ ದೀಪಕ್ ಮೇನ್ ರೋಡಿಂದ ಇಲ್ಲಿಗೆ 1.5 kilometers ಆಗುತ್ತೆ. ಬೇಕಾದ್ರೆ ನೀವು ಥ್ರೂ ಅನ್ನಪೂರ್ಣೇಶ್ವರ ನಾಗರಬಾಯಿ ಬಿಡೆ ಕಾಂಪ್ಲೆಕ್ಸ್ ಕಡೆಯಿಂದನೂ ಬರ್ಬೋದು. ಆ ಕಡೆಯಿಂದ ಕನೆಕ್ಟಿವಿಟಿ ಇದೆ, ಆ ಕಡೆಯಿಂದನೂ ಕನೆಕ್ಟಿವಿಟಿ ಇದೆ. ಬಟ್ ಹಿಂಗೆ ಬಂದರೆ ತುಂಬ ಹತ್ರ ಆಗುತ್ತೆ. ಸ್ನೇಹಿತರೆ, ತುಂಬ ಜನಕ್ಕೆ ಕನಸಿರುತ್ತೆ, ಆಸೆ ಇರುತ್ತೆ, ತುಂಬ ಕಷ್ಟಪಟ್ಟಿರುವಂಥ ಜನ ಸುಖವಾಗಿ ಜೀವನ ಮಾಡಬೇಕು ಅಂತ ಒಂದು ಒಳ್ಳೆ ಮನೆ ನೋಡ್ತಾ ಇರ್ತಾರೆ. ಅದರಲ್ಲೂ ಕೂಡ ನಾಗರಬಾವಿ ಅಕ್ಕಪಕ್ಕದಲ್ಲಿ ಮನೆ ತೊಗೊಳ್ಳೋದಂದ್ರೆ ಸುಮ್ಮನೆನಾ? ಸೈಟ್ ತೊಗೊಳ್ಳೋದೇ ತುಂಬ ಕಷ್ಟ, ಕನಸಿನ ಮಾತು ಅಂತ ಹೇಳ್ಬೋದು. ಸೊ ನಾನು ಈ ಮನೆ ನೋಡೋಕ್ಕಿಂತ ಮುಂಚೆ ಹೇಳೋಕ್ಕೆ ಚೆನ್ನಾಗಿರ್ತಿರ್ಲಿಲ್ಲ. ಸೊ ಈ ಮನೆ ನೋಡಿದ್ಮೇಲೆ ನನಗನ್ನಿಸ್ತಾ ಇರೋದು ಅಂತೂ ಒಂದು ಒಳ್ಳೆ ಫ್ಯಾಮಿಲಿ ಇರೋದಕ್ಕೆ, ಅಂದರೆ ನೆಮ್ಮದಿಯಾಗಿ ಜೀವನ ಮಾಡೋಕ್ಕೆ ಬ್ಯೂಟಿಫುಲ್ ಆಗಿರುವಂಥ ಮನೆ. ಯಾವುದೇ ರೀತಿ ನಾವು ಈ ಮನೆಗೆ ಬರಬೇಕಾದ್ರೆ ತೊಗೊಂಬರ್ಬೇಕು ಅನ್ನೋ ಅವಶ್ಯಕತೆ ಇಲ್ಲ, ಕಂಪ್ಲೀಟ್ ಈ ಮನೇಲಿ ಇರುವಂಥದ್ದು. ಸೊ ನನ್ನ ಪ್ರಕಾರ ಹೇಳೋದಾದರೆ ಸರ್ ಹೇಳ್ತಾರೋ ಬಜೆಟ್ಗೆ 1,55,00,000 ವರ್ತಬಲ್ ಮನೆ ಅಂತಲೇ ಹೇಳ್ಬೋದು. ನೀವು ಈ ಮನೆ ನೋಡೋದಕ್ಕೆ ದುಡ್ಡು ಕೊಡಬೇಕು ಅಂತೇನಿಲ್ಲ, ಬಂದು ಮನೆನ ವಿಸಿಟ್ ಮಾಡಿ ತೋರಿಸ್ತಾರೆ. ಆ್ಯಂಡ್ ನಿಮಗೆ ಇಷ್ಟ ಆದರೆ, ಇಂಟ್ರೆಸ್ಟೆಡ್ ಆದರೆ ಖಂಡಿತ ನೀವು ತೊಗೋಬೋದು. ಸೊ ನಿಮಗೆ ಫುಲ್ ಅಮೌಂಟ್ ಕೊಡಬೇಕು ಅಂತಲೂ ಇಲ್ಲ, ಏಕಾತ ಆಗಿರೋದ್ರಿಂದ 85-90%ವರೆಗೂ ಲೋನ್ ಸಿಗುತ್ತೆ. ಬ್ಯಾಂಕಲ್ಲಿ, ಯಾವುದೇ ಬ್ಯಾಂಕಲ್ಲಿ ನೀವು ಕೆಲಸ ಮಾಡ್ತಾರೋ ಪ್ರೊಫೈಲ್ ಮೇಲೂ ಕೂಡ ಲೋನ್ ಸಿಗುತ್ತೆ. ಆ್ಯಂಡ್ ಬಂದು ಒಂದು ಸರಿ ವಿಸಿಟ್ ಮಾಡಿ, ಇಷ್ಟ ಆದರೆ ಈ ಮನೆನ ಬೈ ಮಾಡಿ. ಥ್ಯಾಂಕ್ ಯು.